ನಮಗೇನು ಭಯವಿಲ್ಲ, ಕಾಂಗ್ರೆಸ್ನವರಿಗೆ ನಡುಕ ಬಂದಿದೆ, ಸಿಎಂ ಕುರ್ಚಿ ಯಾರಿಗೆ ಅನ್ನೋ ನಡುಕ ಈಗಾಗಲೇ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಸಿದ್ದರಾಮಯ್ಯನವರಿಗೆ ಸಚಿವ ಅಶ್ವತ್ ನಾರಾಯಣ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಜೈಕಾರ ಹಾಕಿ ಡಿಕೆ ಶಿವಕುಮಾರ್ಗೆ ಜೈ ಆಗೋದ್ರು. ಪಾಪ ಸಿದ್ದರಾಮಯ್ಯಗೆ ಜೈ ಅಂದಮೇಲೆ ಇನ್ಮೇಲೆ ಇನ್ನೇನು ಉಳಿದಿದೆ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬಗ್ಗೆ ಅಶ್ವತ್ ನಾರಾಯಣ ಅವರು ವ್ಯಂಗ್ಯವಾಡಿದ್ದಾರೆ. ಬರೀ ಹಗಲು ಕನಸು ಕಾಣೋದೇ ಕಾಂಗ್ರೆಸ್ನವರ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತ ರಾಮನಗರದಲ್ಲಿ ಸಚಿವ ಅಶ್ವತ್ ನಾರಾಯಣ ಅವರು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ನ ನಾಯಕರ ಕುರಿತಂತೆ. ನಮಗಂತೂ ನಡಕ ಇಲ್ಲಪ್ಪ, ಕಾಂಗ್ರೆಸ್ನಲ್ಲಿರೋ ನಾಯಕರಿಗೆ ನಡಕ ಬಂದಿದ್ದೆ. ಕಾಂಗ್ರೆಸ್ನಲ್ಲಿರೋ ನಾಯಕರಿಗೆ ಪಾಪ, ಅವರಿಗೆ ನನ್ನ ಯಾವ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಯಾರಿಗೆ ಯಾರಿಗೆ ಅನ್ನೋಂಥದ್ದು ಪಾಪ ಅವರಲ್ಲಿ ನಡ್ಕ ಬಂದಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಬರೀ ಸಿದ್ದರಾಮಯ್ಯ ಅನ್ನೋದಾಗ್ಬಿಟ್ಟಿದೆ. ಹಾಗಾಗಿ ಬೇರೆ ಬೇರೆ ಜಾತಿ ಜನಾಂಗದ ನಾಯಕರುಗಳು, ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್. ಆ ಪಕ್ಷದಲ್ಲಿ ಯಾಕೆ ಇರೋಕೆ ಹೋಗ್ತಾರೆ? ಯಾಕಲ್ಲ ಏನು ಭವಿಷ್ಯ ಇಲ್ಲ ನಮ್ಗೆ? ಯಾಕಪ್ಪ ಇಲ್ಲಿ ಸಿದ್ದರಾಮಯ್ಯನೇ ಇರೋಂಗಿದ್ರೆ ನಾವಿನ್ನು ಯಾಕೆ ಇರಬೇಕು ಅನ್ನೋಂಥದ್ದು ಪಾಪ. ಕಡೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಜೈ ಅಂದ್ಬಿಟ್ರು. ಹಾಗಾಗಿ ಅವ್ರು ಜೈ ಅಂದಿದ ತಕ್ಷಣ ಅವರು ಜೈ ಆಗಿಬಿಟ್ರು. ಸೊ ಹಾಗಾಗಿ ಇವತ್ತು ಅವ್ರಿಗೆ ಜೈ ಅಂದ್ಬಿಟ್ಟಿದ್ದಾರೆ, ಈಗ ಅವ್ರನ್ನು ಮಾಯ ಆಗಿಬಿಟ್ಟಿದ್ದಾರೆ. ಇವತ್ತು ಯಾವ ಭರವಸೆ ಆಶೆ ಇಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಸೀಮಿತ ಮಾಡ್ಕೊಂಡಿರೋಂಥದ್ದು ಆಗಿಬಿಟ್ಟಿದೆ. ಅವ್ರಿಗೂ ವಯಸ್ಸಾಗ್ಬಿಟ್ಟಿದೆ, ಹಾಗಾಗಿ ಅದೂ ಇಲ್ಲ, ಅವ್ರು 75 ಆಗಿಬಿಡ್ತು. ಹಾಗಾಗಿ ಅವರೂ ಈ ಸಂದರ್ಭಕ್ಕೆ ಸೂಕ್ತ ಆದಂಥ ಅಭ್ಯರ್ಥಿಯಾಗಿಲ್ಲ. ಆದರೂ ಸಿದ್ದರಾಮಯ್ಯವರೇ ಗತಿಯಾಗಿಬಿಟ್ಟಿದೆ ಅವರಿಗೆ. ಸೊ ಹಾಗಾಗಿ ಇವತ್ತು ನಡ್ಕ ಹುಟ್ಟಿರೋದು ಯಾರಿಗೆ ಅಂದರೆ ಕಾಂಗ್ರೆಸ್ ಪಕ್ಷ ನಾಯಕರಿಗೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರಿಗೆ ಹೇಳಬೇಕಲ್ಲ, ನಿಮಗೆ ಗೊತ್ತಿದೆಯಲ್ಲ ಅವರ ಬೇಡಿಕೆ ಏನಿದೆ ಅಂತ, ನಿಮಗೂ ಗೊತ್ತಿದೆ. ಇದು ಯಾವುದು ಈಡೇರಲ್ಲ. ಪಾಪ ಅವರೇ ಸಿದ್ದರಾಮಯ್ಯ ಅವರಿಗೆ ಜೈ ಅಂದ್ಬಿಟ್ಟು ಆದಮೇಲೆ ಇನ್ನೇನು ಉಳ್ಕೊಂಡಿದ್ದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಅದು, ನಮಗೇನು ಸಮಸ್ಯೆ ಇಲ್ಲ. ಇವತ್ತು ಅಸ್ತಿತ್ವ, ಕಾಂಗ್ರೆಸ್ಸಿನ ಅಸ್ತಿತ್ವ, ಅದರ ಪರಿಸ್ಥಿತಿ ಏನು ಅಂತ ಕಾಂಗ್ರೆಸ್ ಪಕ್ಷದವರೇ ಸಿದ್ದರಾಮೋತ್ಸವದಲ್ಲಿ ತೋರಿಸ್ಕೊಂಬಿಟ್ರು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ನೆಲೆನೂ ಇಲ್ಲ, ಜನರ ಆಶೀರ್ವಾದವೂ ಇಲ್ಲ. ಅವ್ರ ಪಾಪ ಹಿಂಗೇನೆ ಹಗಲು ಗನಸು ಕಾಣ್ಕೊಂಡು, ಹಗಲು ಗನಸು ಹಗಲು ಗನಸ್ಕಾರರು ಅವರು ಪಾಪ ಈಗ ಹೇಳ್ಕೊಂಡು ಅವ್ರು ಓಡಾಡಲಿ. ಪಾಪ ಚುನಾವಣೆ ಬರ್ತದೆ, ನಾವು ಗೆಲ್ತ್ಕೋತೀವಿ, ಮತ್ತೆ ಸರ್ಕಾರ ನಮ್ಮದೇ ಇರ್ತದೆ, ನಾವೇ ಆಡಳಿತ ಮಾಡೋದು. ಹಾಂ, ಹಗಲು ಗನಸು ಅಂದಮೇಲೆ ಇನ್ನೆಲ್ಲ ನನಸಾಗುತ್ತೆ.